ಅಥಣಿಯಲ್ಲಿ ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂ ಪ್ರಾರಂಭ. ಅಥಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ವಧು ವರರ ಮಾಹಿತಿಗಾಗಿ ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂ ಆರಂಭಿಸಲಾಗಿದ್ದು, ಇಲ್ಲಿ ವಧು ವರರ ಮಾಹಿತಿ ವಿವರಗಳೊಂದಿಗೆ ನೋಂದಣಿ ಮಾಡಿಕೊಳ್ಳಲಾಗುತ್ತಿದೆ. ಎಲ್ಲ ಜಾತಿ ಧರ್ಮದವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಬಸವ ಜ್ಯುವೆಲರ್ಸ ಮಾಲೀಕರು ಹಾಗೂ ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂನ ಅಪ್ಪ ಸಾಹೇಬ ನಾಯ್ಕ ಹೇಳಿದರು. ಅವರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವ ಸಿದ್ದೇಶ್ವರ ಪ್ಲಾಜಾ ಕಟ್ಟಡದಲ್ಲಿ ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂ ವಿವಾಹ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಇದು ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ನಂಬರ್ ಒನ್ ವಿವಾಹ ಕಂಪನಿಯಾಗಿದ್ದು, ವಧು ವರರ ಹುಡುಕಾಟದ ನೆಪದಲ್ಲಿ ತಂದೆ ತಾಯಿಗಳಿಂದ ಹಣ ಸುಲಿಗೆ ಮಾಡುತ್ತಿರುವ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವುದು ಹಾಗೂ ಕಡಿಮೆ ಸಮಯದಲ್ಲಿ ಒಳ್ಳೆಯ ಸಂಬಂಧ ಹುಡುಕುವುದು ಇದರ ಮೂಲ ಉದ್ದೇಶವಾಗಿದೆ. ಅಲ್ಲದೆ ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂ ನಿಂದ ಸುಮಾರು 150ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಇದನ್ನು ಅಥಣಿ ಮಾತ್ರವಲ್ಲದೆ ಕಾಗವಾಡ, ಜಮಖಂಡಿ, ವಿಜಯಪುರ, ಚಿಕ್ಕೋಡಿ ಹಾಗೂ ಮಹಾರಾಷ್ಟ್ರದ ಜತ್ತ ಸೇರಿದಂತೆ ಇನ್ನಿತರೆ ಜಿಲ್ಲೆಗಳ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಮ್ಯಾರೇಜ್ ಬ್ಯೂರೋ ಡಾಟ್ ಕಾಂ ಹೈಟೆಕ್ ಆಗಿದ್ದು, ಮದುವೆಯ ಸಂಬಂಧದ ವಿಷಯ ತಕ್ಷಣ ವಧು ವರರ ತಂದೆ ತಾಯಿಗೆ ತಲುಪಿಸಲು ಆಪ್ ಸಿದ್ಧಪಡಿಸಲಾಗಿದೆ. ವಾಟ್ಸಪ್ ಮೂಲಕ ನಿರಂತರ ವಧು ವರರ ಮಾಹಿತಿ ವಿಷಯಗಳು ತಲುಪುತ್ತಿರುತ್ತವೆ. ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಾಗಿದ್ದು, ಹೆಣ್ಣು ಮಕ್ಕಳಿಗೆ ವಧು ಯಾವುದೇ ವಿಧದ ಶುಲ್ಕ ಇರುವುದಿಲ್ಲ ಎಂದರು. ಸರ್ ನಾಯ್ಕ ಅಗ್ನಿಯವರು, ನಾವೊಂದು ಹೊಸದೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೆವು, ಮ್ಯಾರೇಜ್ ಬ್ಯೂರೋ ಡಾಟ್ ಕಾಮ್ ಅಂತ ರೆಡಿ ಮಾಡಿದ್ದೀವಿ. ಉದ್ದೇಶ ಮ್ಯಾರೇಜ್ ಚಾಲು ಮಾಡೋದ್ರ ಉದ್ದೇಶ ಏನು ಕಾರಣ ಅಂತಂದ್ರೆ, ಅಗ್ನಿಯೊಳಗೆ ಒಂದು 100-150 ಮಂದಿ ಜನರಿಗೆ ಹುಡುಗರಿಗೆ ಕೆಲಸ ಸಿಗಬೇಕು, ಬಡವರು ಅಂತ ಹುಡುಗರಿಗೆ ಕೆಲಸ ಸಿಗಬೇಕು ಅಂತ ಫಸ್ಟ್ನೇ ಒಂದು ಉದ್ದೇಶ. ಎರಡನೇ ಉದ್ದೇಶ ಏನು ಪಾತ್ರ ಅಂದ್ರೆ, ನಮಗೆ ಈಗಿನ ಬರೋ ಕಾಲದಾಗ ಮದುವೆ ಸಮಸ್ಯೆ ಭಾಳ ಅದಾವ. ಆ ಸಮಸ್ಯೆ ಮುಗಿಸ್ಕೊಂಡು ಮಾಡೋ ಸಲಿಗೆ ನಾವೊಂದು ಒಳ್ಳೆ ಕೆಲಸ ಮಾಡೋ ಸಲಿಗೆ ಬಂದಿದ್ದೇವೆ. 150 ಮಂದಿ ಹುಡುಗರು ಕೆಲಸ ಸಿಕ್ತು, ಜನರಿಗೆ ಟೈಮ್ ಉಳಿತು. ಕೆಲವೊಂದು ಮಂದಿ ಮೋಸ ಮಾಡ್ತಾರೆ, ಮದುವೆ ಗಟ್ಟಿ ಮಾಡ್ತಾನೆ, ನನಗೆ ರೊಕ್ಕ ಕೊಡು, ಇಟ್ಟು ರೊಕ್ಕ ಕೊಡು ಅಂತ ಹೇಳ್ತಾರೆ. ಅವೆಲ್ಲ ಇಂಥ ಆಗಬೇಡಪ್ಪ ಅನ್ನೋ ಉದ್ದೇಶದಿಂದ ಓಪನ್ ಬಿಸ್ನೆಸ್ ಮಾಡೋ ಸಲಿಗೆ ನಾವು ಇಲ್ಲಿ ಬಂದಿದ್ದೆವು. ಹೆಂಗೆ ಇದು ಆ್ಯಕ್ಚುಲಿ ಹೊರಗಡೆ ಏಜೆಂಟ್ಗಳು ಏನು ಮಾಡತ್ತಾರೆ ಅಂದರೆ, 10,000, 20,000, 1,00,000, 2,00,000 ರೂಪಾಯಿ ಮಾಡ್ತಾರೆ. ಅವೆಲ್ಲರಿ ನಾವು ಒಂದು ನಿಂತ ಬಡವರು ಮಂದಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಉದ್ದೇಶ ನಾವು ಇದೆಲ್ಲ ಮಾಡೋ ಕಾರಣ. ಈ ವೇಳೆ ಕಾಂಗ್ರೆಸ್ ಹಿರಿಯ ಮುಖಂಡ ವಿನಾಯಕ ಬಾಗಡಿ ಕವಟೆಮಂಗಳ, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸಂಜಯ ಬಾಬು ಹಜಾರೆ, ಕೈಗಾರಿಕೋದ್ಯಮಿ ಮಾರುತಿ ಮಾಳಿ ಅಧ್ಯಕ್ಷರಾಗಿ ಸುಭಾಷ್ ದಿಗೆ ಜಗನ್ನಾಥ ಭಗತ್, ಗುರೂಜಿ ನಿರ್ದೇಶಕ ಡಾಕ್ಟರ ಬಂದೋಪಂತ್ ಲವಟೆ, ಸಾಗರ್ ವಡ್ಗಾವೆ ಅಮೋಲ್ ಪಾಟೀಲ್, ಅಪ್ಪಾಸಾಬ ನಾಯ್ಕ್, ಬಂಡು ಜಾಧವ್, ಯಶವಂತ ಪಾಟೀಲ್ ಸೇರಿದಂತೆ ಹಲವರು ಗಣ್ಯರು, ವ್ಯಾಪಾರಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.